ನನಗೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಹೀಗೆ ನಮ್ಮ ಸೀರಿಯಲ್ ಮೇಲೆ ಇವತ್ತಿನವರೆಗೂ ಡೇ ಒನ್ನಿಂದ ನೀವು ನಿಮ್ಮ ಪ್ರೀತಿನ ತೋರಿಸ್ತಾನೆ ಬರ್ತಿದ್ದೀರಾ, ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇನ್ನು ಮುಂದೆ ಕೂಡ ಇದು ಹೀಗೆ ಮುಂದುವರಿಲಿ. ಇನ್ನು ಮುಂದೆ ಈ ಕಥೆಯಲ್ಲಿ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಆ ಥರ ತುಂಬ ಟ್ವಿಸ್ಟ್ಗಳೆಲ್ಲ ಇದೆ. ಈಗಲೇ ನೀವು ತುಂಬ ಟ್ವಿಸ್ಟ್ಗಳನ್ನ ನೋಡ್ತಿದ್ದೀರಾ, ಇನ್ನು ಮುಂದೇನೂ ಹೀಗೆ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಪುಣ್ಯಕ್ಷೇತ್ರ ಏನಿದೆ ಇಲ್ಲಿ ಬಂದು ಬೇಡ್ಕೊಂಡು ಹೋದವ್ರಿಗೆ ಯಾವತ್ತೂ ನಷ್ಟ ಆಗಿಲ್ಲ, ಇನ್ನು ಮುಂದೇನೂ ಅದು ಆಗೋದು ಇಲ್ಲ ಕೂಡ. ಇಲ್ಲಿ ವಿಶೇಷತೆ ಏನು ಅಂದರೆ ಒಂದು ರೂಪಾಯಿ, ಒಂದು ರೂಪಾಯಿಂದ ಒಂದು ಮನುಷ್ಯನ ಜೀವನನ ನಿರ್ಧಾರ ಮಾಡೋ ಅಂಥ ಶಕ್ತಿ ಆ ಒಂದು ರೂಪಾಯಿ ಕಾಯಿನ್ಗಿದೆ. ಇಲ್ಲಿ ಬಂದವ್ರು ಯಾವತ್ತು ಬರೀ ಕೈಲಿ ಹೋಗಿಲ್ಲ, ಆಮೇಲೆ ಇಲ್ಲಿಂದ ಹೋಗಿ ವಾಪಸ್ ಎಷ್ಟೋ ಜನ ಬಂದು ಇಲ್ಲಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅಂದ್ಬಿಟ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಅದರಲ್ಲಿ ನಾನು ಒಬ್ಬಳು ಕೂಡ. ಈ ಒಂದು ಪುಣ್ಯಕ್ಷೇತ್ರದಿಂದಲೇ ನಾನು ಬೆಳೆದಿದ್ದೀನಿ ಅಂತ ಕೂಡ ಹೇಳ್ಬೋದು. ಮೊದಲು ನಾನು ಸತ್ಯ ಶನೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೆ, ಆವತ್ತು ನಾನು ಒಂದು ನಾರ್ಮಲ್ ಹುಡುಗಿಯಾಗಿ ಮೇಘಾ ಶೆಟ್ಟಿ ಆಗಿ ಬರ್ತಿದ್ದೆ. ಆದರೆ ಇವತ್ತು ಇದೇ ಒಂದು 151 ಅಡಿ ಆಂಜನೇಯ ಪಂಚಮುಖಿ ಆಂಜನೇಯನ ಸೆರೆಮನಿಗೆ ನಾನು ಒಂದು ಅತಿಥಿಯಾಗಿ ಬಂದಿದ್ದೀನಿ. ಇದೇ ಒಂದು ನಾನೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನನಗೆ ಧನಂಜಯ ಗುರುಜಿಗಳು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ 10,000 ಜನ ಜೊತೆ ನಾನು ಬೆರೆತು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರೀತಿ ನಮಗೆ ಸದಾ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೊತ್ತು ತುಂಬ ಬಿಸಿ ಇದ್ದೀರಾ ಅಂತ, ಆದರೂ ಕೂಡ ಬಿಡುವು ಮಾಡಿಕೊಂಡು ದೇವಸ್ಥಾನದ ಕಡೆ ಬನ್ನಿ ಅಂತ ನಾವು ಆಶಿಸ್ತಾ ಇನ್ನೂ ಬಿಸಿ ಆಗಲಿ ನೀವು ಅಂತ ಗುರುಗಳು ಹೇಳ್ತಾರೆ. ಈಗ ಇವತ್ತು ಏನು ಒಂದು ಮನೆ ಮನೆ ಮಾತಾಗಿರುವಂತಹ ಒಂದು ಹೆಣ್ಣು ಮಗಳು ಮೇಘನ ಶ್ರೀ ಕ್ಷೇತ್ರಕ್ಕೆ 11 ತಿಂಗಳ ಹಿಂದೆ ಯಾರು ನಂಬಲ್ಲ, ಅವರ ತಾಯಿ ಅವರ ಕುಟುಂಬ ಅವರ ಅಕ್ಕ ತಂಗಿದ 3 ಜನ ನಂತರ ತಾಯಿ 4 ಜನನು ಶ್ರೀ ಕ್ಷೇತ್ರಕ್ಕೆ ಬಂದರು. ನಾನು ಒಂದೇ ಒಂದು ವಿಚಾರ ಹೇಳಿದೆ, ನಾನು ಭವಿಷ್ಯದ ಮೇಲೆ ನಂಬಿಕೆ ಇದ್ದರೆ ಬಂದು ಕೇಳಿ, ನಂಬಿಕೆ ಇಲ್ಲ ಅಂದರೆ ನಿಮ್ಮ ಮನೇಲಿರಿ ಅಂತ ಹೇಳ್ತೀನಿ. ನಾನು ನೇರವಾಗಿ ಹಿಂಗೆ ಹೇಳೋದು, ನಾನು ಮೇಘನವರೇ ಅವ್ರ ಫ್ಯಾಮಿಲಿ ಬಂದಿದ್ದು, ನೀವು ಚಲನಚಿತ್ರರಂಗದಲ್ಲಿ ಒಂದು ವಿಶ್ವಮಟ್ಟದಲ್ಲಿ ಹೆಸರು ಮಾಡ್ತೀರಾ, ನೀವು ಫಿಲಮ್ ಇಂಡಸ್ಟ್ರಿಗೆ ಓದೇ ಹೋಯ್ತೀರ, ನೀವು ಖಂಡಿತ ಹೇಳ್ತೀನಿ ಕೇಳಿ, ಇಲ್ಲಿ ಭಗವಂತ ನಿಮ್ಗೆ ಆಡಿಸಿದ್ದೀನಿ, ಇದು ಸತ್ಯವಾದ ಮಾತು ಅಂತ ಅಂದೆ. ಗುರುಗಳೇ ನಾನು ಫಿಲಮ್ ಇಂಡಸ್ಟ್ರಿನಾಗ ಇಂಟ್ರೆಸ್ಟ್ ಇಲ್ಲ, ನೀವು ಯಾಕೆ ಹಿಂಗೆ ಸುಳ್ಳು ಹೇಳಿದ್ರಿ, ನೀವು ನಾನು IAS ಮಾಡಬೇಕು ಅಂತ ಇದ್ದೀನಿ, ನನಗೇನೋ ನಂಬಿಕೆನೇ ಇಲ್ಲಪ್ಪ ಅಂದರು. ನೀನು ಬೆಳೆದೇ ಬೆಳೆದೀಯ ಖಂಡಿತ ಅಂತ ಹೇಳಿದೆ. ಇವತ್ತು ಮೊನ್ನೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಹೋದೆ, ಅವರು ಬಂದು ಒಂದು ಆಂಜನೇಯನ ಹೋಮ ಮಾಡಿಸಿದರು. ಆವಾಗ ಹೇಳಿದ್ರು, ಗುರುಜಿ ನೀವು ನ್ಯಾಯಾಲಯದಲ್ಲಿ ಆಡಿದಂಥ ಮಾತು ಸತ್ಯ, ಇವತ್ತು ನಾನು ನೀವೇನು ಚಲನಚಿತ್ರರಂಗದಲ್ಲಿ ನೀವು ಬೆಳೀತೀರ ಅಂತ ನೀವು ಆಶೀರ್ವಾದ ಮಾಡಿರಿ ನನಗೆ. ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಇವತ್ತು ಮೇಘನ ಒಂದು ಜೊತೆ ಜೊತೆಯಲ್ಲಿದ್ದಾರೆ, ಇವತ್ತು ಮನೆ ಮಾತಾಗಿದ್ದೀನಿ, ನಿಮ್ಮ ಆಶೀರ್ವಾದದಿಂದ 151 ಆಂಜನೇಯ ಆಶೀರ್ವಾದದಿಂದ ನಿಮ್ಮ ಗುರುಗಳ ಆಶೀರ್ವಾದ ಇವತ್ತು ಎತ್ತರವಾಗಿ ನಾನು ಬೆಳೆದಿದ್ದೀನಿ ಅಂತ ಅವರು ಭಾಳ ಮನೆಯಲ್ಲಿ ಅಭಿಪ್ರಾಯ ಹೋಗ್ತಿರ್ಬೋದು. ಅವ್ರ ತಾಯಿ ಅವ್ರ ಕುಟುಂಬ ಎಷ್ಟು ಸಂತೋಷ ಹಂಚ್ಕೊಂಡು ಅವ್ರು ನಮ್ಮ ಮನೆಯಿಂದ ಕಳಿಸಿದ ಅಂದರೆ ಭಾಳ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಒಂದು ಪುಟ್ಟ ಬಾಲೆ ಜೀವನದ ಒಂದು ಪಾದಾರ್ಪಣೆ ಮಾಡಿದ್ದೀರಾ, ಮುಂದೆ ಮುಳ್ಳಿನ ಹಾದಿ ಇರ್ತವೆ, ಅವೆಲ್ಲ ನಿಧಾನದಲ್ಲಿ ಕಾಲಿಟ್ಕೊಂಡು ಜೀವನದಲ್ಲಿ ಒಳ್ಳೆಯದು ಬರ್ತದೆ ಕೆಟ್ಟದ್ದು ಬರ್ತದೆ ಅದನ್ನು ಒಳ್ಳೆ ನಿರ್ಧಾರ ತಗೊಂಡು ದೇಶಕ್ಕೆ ಮೆಚ್ಚಂತ ಒಂದು ಮಗಳಾಗಬೇಕು, ಒಂದು ವಿಶ್ವಕ್ಕೆ ಒಂದು ರತ್ನ ಆಗಬೇಕು ಅಂತ ಖಂಡಿತ ನಾನು ಆಂಜನೇಯನ ಎದುರುಗಡೆ ಹೇಳ್ತಿದ್ದೀನಿ. ಆ ಪರಮಾತ್ಮ ಹೆಂಗೆ ಬೆಳೆದಿದ್ದಾನೆ, ಇನ್ನೂ ನೀನು ಬೆಳೆದೀಯ ಅಭಿರೀತಿಯಾಗಿಲ್ಲ ಅಂತ ಮನಸ್ಪೂರ್ವಕವಾಗಿ ಈ ನನ್ನ ಜನಗಳ ಆಶೀರ್ವಾದದ ಮುಂದೆ ಎಲ್ಲರೂ ಈ ನಿನ್ನ ಈ ಒಂದು ಏನು ಪ್ರೀತಿ ಒಂದು ಅಭಿಮಾನ ಇದೆ ಆ ಅಭಿಮಾನ ನಿಮ್ಮೇಲಿರ್ತದೆ, ದೇಶಕ್ಕೆ ಒಳ್ಳೆ ಒಂದು ಒಳ್ಳೆ ಮಾತಿದೆ, ಒಳ್ಳೆ ಒಂದು ಮನೋರಂಜನೆ ಇದೆ. ಆ ಕಾಯಕವೇ ಕೈಲಾಸ ಏನಿದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಏನೋ ಒಂದು ಗಾನಕ್ಕೆ ಹೋಗಿಲ್ಲ ಅಂತ ಏನೋ ಒಂದು ಹೆಸರು ಮಾಡಿದರೆ ಇನ್ನೂ ಯಶಸ್ವಿಯಾಗಿ ನಾನು ಬೆಳೆದಿದೆ ಅಂತ ನಾನು ಹೃತ್ಪೂರ್ವಕ ಹಾರೈಸ್ತಿದ್ದೀನಿ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿನೇ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋ ಕಾರಣ ಅಂತಲೇ ಹೇಳ್ಬೋದು. ಇವತ್ತು ನಾನೇನು ಇಡೀ ಕರ್ನಾಟಕ ಜನತೆ ಮನೆ ಮಾತಾಗಿದ್ದೀನಿ. ಎಲ್ಲಿ ನಮ್ಮ ಶೂಟಿಂಗ್ ಸೆಟ್ ಹತ್ರ ಎಷ್ಟು ಜನ ಬರ್ತಾರೆ, ಬಂದು ಅನು ನೀನು ನನ್ನ ಮಗಳು ಅಂತಾರೆ, ಮಕ್ಕಳು ಪುಟ್ ಪುಟ್ ಮಕ್ಕಳು ಬರ್ತವೆ, ಅಕ್ಕ ನೀನು ನನಗೆ ಅಕ್ಕ ಅಂತವೆ, ತಂದೆ ತಂದೆ ಬರ್ತಾರೆ, ನೀನು ನಿನ್ನ ಥರ ನನಗೆ ಮಗಳಿರಬೇಕು ಅಂತಾರೆ, ಇದೆಲ್ಲ ಕೇಳಿಸ್ಕೊಂಡು ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ, ಪದಗಳೇ ಬರಲ್ಲ ಈ ನಿಮ್ಮ ಪ್ರೀತಿನ ನೋಡಿ.
ಖಂಡಿತವಾಗ್ಲೂ ಇನ್ ಮುಂದೆ ಹೀಗೆ ನಮ್ಮ ಮೇಲೆ ಸದಾ ಇರತ್ತೆ ಅಂತ ನಾನು ನಂಬಿದ್ದೀನಿ ಕೂಡ. ಅದು ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು.